आए। भारतीय जनता पार्टी की इकाई ने, राज्य इकाई ने, राष्ट्रीय इकाई ने तय किया। ऐसे तो प्रत्याशी बहुत थे, सभी का अवलोकन करके शनु सर्कल जी को भारतीय जनता पार्टी का अभ्यर्थी घोषित किया। भाइयों, भारतीय जनता पार्टी एक जनसागर वाली पार्टी है, सभी को कहीं ना कहीं स्थान मिलता है। हम विश्वास से पार्टी के साथ में जुड़े रहेंगे तो स्थान मिलता है। भैया, एक विश्वास के साथ कहना चाहता हूँ कि बसो कल्याण जनता की भावना के साथ में शनु जी कैसे जुड़े हैं। गौरव करते थे, ಎಲ್ಲರಿಗೆ ಸ್ಥಾನಮಾನ ಕೊಡ್ತಿದೆ, ತಕ್ಕಂತೆ ಸ್ಥಾನಮಾನವನ್ನು ಕೊಡ್ತದೆ. ಆದರೆ ಇಲ್ಲಿ ಕೆಲವು ಎರಡು ಮೂರು ದಿವಸಗಳಿಂದ ಕೆಲವು ಗೊಂದಲಗಳ ಕೇಳಿದ್ದೇವೆ. ಗೊಂದಲಗಳನ್ನು ನಿವಾರಣೆ ಮಾಡಲಿಕ್ಕೆ ನಮ್ಮ ಹಿರಿಯರು ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ನಾನು ಒಂದು ವಿಷಯ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಕಳೆದ ಮೂರು ವರ್ಷದ ಹಿಂದೆಗಡೆ ಮಲ್ಲಿಕಾರ್ಜುನ್ ಖೂಬ್ ಅವರು ಬಿಜೆಪಿಗೆ ಬಂದಾಗ ಶತಾಯ ಗತಾಯ ಅವರನ್ನ ಗೆಲ್ಲಿಸಬೇಕನ್ನೋ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತನ ಮಾಡಿದ್ದಾರೆ. ಆದರೆ ಏನೋ ಒಂದು ನಮ್ಮ ಕೊರತೆಯಿಂದ ಚುನಾವಣೆಯಲ್ಲಿ ನಾವು ಗೆಲ್ಲಿಕ್ಕಾಗಲಿಲ್ಲ. ಆ ಸಮಯದಲ್ಲಿ ನಾನು ಮಲ್ಲಿಕಾರ್ಜುನ್ ಖೂಬ್ ಅವರನ್ನ ವಿನಂತಿಯನ್ನು ಮಾಡಿಕೊಂಡಿದ್ದೀನಿ. ಸರ್ಕಾರ ರಾಜ್ಯದಲ್ಲಿ ನಮ್ಮದು ಬರುವುದಿದೆ, ನೀವು ಕ್ಷೇತ್ರದಲ್ಲಿ ಠಿಕಾಣಿ ಮಾಡಿ ಜನರಿಗೆ ಸ್ಪಂದನೆಯನ್ನು ಕೊಡಿ. ಸರ್ಕಾರ ಬಂದ ಮೇಲೆ ಒಂದು ರೀತಿಯಲ್ಲಿ ನಿಮ್ಗೆ ಸ್ಥಾನಮಾನವನ್ನು ಕೊಡ್ತದೆ. ನನಗೆ ಸ್ಥಾನಮಾನ ಸಿಕ್ತದಿಲ್ಲ ಗೊತ್ತಿಲ್ಲ, ಆದ್ರೆ ಜನ ನಮ್ಮನ್ನ ಮತದಾನ ಹಾಕಿದ್ದಾರೆ. ಅದಕ್ಕೋಸ್ಕರ ನಮ್ಗೆ ಮತದಾನ ಹಾಕಿದ ಮತದಾರರಿಗೆ ನ್ಯಾಯ ಕೊಡಬೇಕು, ಜನ ಸ್ಪಂದನೆಯನ್ನು ಮಾಡಬೇಕು, ಕಷ್ಟದಲ್ಲಿ ಸಹಭಾಗಿ ಆಗಬೇಕು ಅಂದಾಗ ಮಾತ್ರ ನಿಜವಾದಂತ ನಾವು ಜನನೇ ಹಾಕ್ಲಿಕ್ಕೆ ಸಾಧ್ಯವಾಗ್ತದೆ. ಆ ನಂತರ ನಾರಾಯಣರಾವ್ ಆಕಸ್ಮಿಕವಾಗಿ ಮರಣ ಹೊಂದಿದ್ರು. ಆ ನಂತರ ಮಲ್ಲಿಕಾರ್ಜುನ್ ಖೂಬ್ ಅವರಿಗೆ ಆಸೆ ಹುಟ್ಟಿತು, ಇಲ್ಲ ನಾನು ಮತ್ತೊಮ್ಮೆ ಈ ಕ್ಷೇತ್ರದಲ್ಲಿ ಶಾಸಕನಾಗಬೇಕು. ನನ್ನ ಹತ್ರ ಬಂದ್ರು, ಕೇಳಿದ್ರು, ಖಂಡಿತವಾಗಿಯೂ ನೀವು ಟಿಕೆಟ್ ಕೇಳಲಿಕ್ಕೆ ಸಂಪೂರ್ಣವಾದಂತ ಹಕ್ಕಿದೆ, ಆದ್ರೆ ಕ್ಷೇತ್ರದಲ್ಲಿ ಜನರ ಸಮರ್ಥನೆ ಪಡುವಂತ